ಎಲ್ರಿಗೂ ನಮಸ್ಕಾರ ನನ್ನ ಚಾನಲ್ಗೆ ಸ್ವಾಗತ ಇವತ್ತು ನಾನು ನವರತ್ನ ತಂಡಾಯ್ ಮಾಡೋದನ್ನು ಇದ್ದೀನಿ ನವರತ್ನ ತಂಡಾಯ್ ಮಾಡೋದಕ್ಕೆ ನಾನಿಲ್ಲಿ ಡ್ರೈ ಫ್ರೂಟ್ಸ್ ಆ್ಯಂಡ್ ನಟ್ಸನ್ನು ಉಪಯೋಗಿಸ್ತಾ ಇದ್ದೀನಿ ಬನ್ನಿ ನವರತ್ನ ತಂಡ ಹೇಗೆ ಮಾಡೋದಂತ ತಿಳ್ಕೊಳ್ಳೋಣ ಎಲ್ಲ ಡ್ರೈ ಫ್ರೂಟ್ಸ್ ಆ್ಯಂಡ್ ನಟ್ಸನ್ನು ತ್ರೀ ಟು ಫೋರ್ ಅವರ್ಸ್ ಜನ ನೆನೆಯೋಕೆ ಹಾಕಿದ್ದೀನಿ ಖರ್ಜೂರ ಪಿಸ್ತಾ ಗಸಗಸೆ ಬಾದಾಮಿ ಅಂಜೂರ ಒಣದ್ರಾಕ್ಷಿ ಮತ್ತು ಗೋಡಂಬಿ ತೊಗೊಂಡಿದ್ದೀನಿ ಈಗ ಕಲ್ಸಕ್ರೇನ ಪುಡಿ ಮಾಡ್ಕೊಳ್ತೀನಿ ಫಸ್ಟು ಪುಡಿ ಮಾಡಿಕೊಂಡು ಆಮೇಲೆ ಮಿಕ್ಸಿ ಜಾರ್ಗೆ ಹಾಕ್ಕೊಳ್ಬೇಕು ಈ ರೀತಿ ಮಾಡೋದ್ರಿಂದ ಮಿಕ್ಸಿ ರನ್ ಮಾಡೋದಕ್ಕೆ ಸುಲಭ ಆಗುತ್ತೆ ಇಲ್ಲಾಂದರೆ ನೀವು ಕಲ್ಸಕ್ರೇನ ಮುಂಚೆ ನೆನೆ ಕೂಡ ಹಾಕ್ಕೊಂಡಿರ್ಬೋದು ಈಗ ನಾನು ಸ್ವಲ್ಪ ಸ್ವಲ್ಪ ಕಲ್ಸಕ್ರೇನ ತೊಗೊಂಡು ಕುಟಾಣಿ ಸಹಾಯದಿಂದ ಸ್ವಲ್ಪ ಪುಡಿ ಮಾಡ್ಕೊಳ್ತೀನಿ ಪುಡಿ ಮಾಡಿಬಿಟ್ಟು ಆಮೇಲೆ ಮಿಕ್ಸಿಗೆ ಹಾಕ್ಕೊಳ್ತೀನಿ ಇದನ್ನು ಪುಡಿ ಮಾಡಿರೋಂಥ ಕಲ್ಸಕ್ಕರೆ ಈ ಥರ ಕಾಣಿಸ್ತಾ ಇದೆ ನೋಡಿ ಇದನ್ನೀಗ ಮಿಕ್ಸಿ ಜಾರ್ಗೆ ಹಾಕ್ಕೊಳ್ತಿದ್ದೀನಿ ಇದ್ರ ಜೊತೆಲೇ ನೆನ್ಸಿಟ್ಕೊಂಡಿರೋಂಥ ಡ್ರೈ ಫ್ರೂಟ್ಸನ್ನೆಲ್ಲ ಮಿಕ್ಸಿ ಜಾರ್ಗೆ ಹಾಕ್ಕೊಳ್ತೀನಿ ಇವಾಗ ಈ ತಂಡೆ ಕುಡಿಯೋದ್ರಿಂದ ಮೂಳೆಗಳು ಬಲವಾಗುತ್ತೆ ಗರ್ಭಿಣಿ ಮಹಿಳೆಯರಿಗೆ ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಎಲ್ಲ ಥರದ ಪೌಷ್ಟಿಕಾಂಶಗಳು ಇದರಲ್ಲಿ ಸಿಗುತ್ತೆ ವಾರಕ್ಕೆ ಒಂದು ದಿವಸನಾದರೂ ಕುಡಿದ್ರೆ ಆರೋಗ್ಯ ತುಂಬಾ ಸುಧಾರಣೆ ಆಗುತ್ತೆ ಬೆಳೀತಾ ಇರೋ ಮಕ್ಕಳಿಗೂ ಅಷ್ಟೇ ಬುದ್ಧಿ ಚುರುಕಾಗುತ್ತೆ ಇದನ್ನು ಕುಡಿಯೋದ್ರಿಂದ ಡ್ರೈ ಫ್ರೂಟ್ಸ್ ಆ್ಯಂಡ್ ನಟ್ಸನ್ನು ತೊಳೆದು ನೆನ್ನೆ ಹಾಕೋವಾಗ ಫ್ರಿಜ್ಜಲ್ಲಿ ಇಟ್ಟರೆ ಒಳ್ಳೆಯದು ಇಲ್ಲಾಂದರೆ ಹುಳಿ ಬಂದಂಗೆ ಆಗಿಬಿಡುತ್ತೆ ಮತ್ತು ಇದರಿಂದ ಇನ್ನೊಂದು ಅಡ್ವಾಂಟೇಜ್ ಏನಪ್ಪ ಅಂದರೆ ಯಾವಾಗ ಬೇಕೋ ಆವಾಗ ಕೂಡಲೇ ತಂಡ ಮಾಡ್ಕೊಳ್ಬೋದು ಎಲ್ಲ ಸಾಮಗ್ರಿಗಳನ್ನು ಫ್ರಿಜ್ಜಲ್ಲಿ ಇಟ್ಟಿರೋದ್ರಿಂದ ಕೋಲ್ಡಾಗಿದೆ ಹಾಗಾಗಿ ನಾನಿಲ್ಲಿ ಐಸ್ ಕ್ಯೂಬ್ಸನ್ನು ಉಪಯೋಗಿಸ್ತಾ ಇಲ್ಲ ನೀವು ಬೇಕಿದ್ರೆ ಮಾಡೋವಾಗ ಐಸ್ ಕ್ಯೂಬ್ಸನ್ನು ಉಪಯೋಗಿಸ್ಕೊಳ್ಬೋದು ಇದಿಷ್ಟು ಡ್ರೈ ಫ್ರೂಟ್ಸ್ ಆ್ಯಂಡ್ ನಟ್ಸ್ ಅಲ್ಲದೆ ಬೇರೆ ಥರದ ಡ್ರೈ ಫ್ರೂಟ್ಸ್ ಆ್ಯಂಡ್ ನಟ್ಸನ್ನು ಕೂಡ ಉಪಯೋಗಿಸ್ಬೋದು ಉದಾಹರಣೆಗೆ ಏಪ್ರಿಕಾಟ್ ವಾಲ್ನಟ್ ಹೇಝಲ್ನಟ್ ಮೆಲನ್ ಸೀಡ್ಸನ್ನು ಕೂಡ ಉಪಯೋಗಿಸ್ಕೊಂಡ್ರೆ ತಂಡ ತುಂಬಾ ರುಚಿಯಾಗಿರುತ್ತೆ ಈಗ ನೆನೆಸಿಟ್ಕೊಂಡಿರೋಂಥ ಗಸಗಸೆ ಹಾಕ್ತಾಯಿದ್ದೀನಿ ಗಸಗಸೆ ಹಾಕಿ ಆದಮೇಲೆ ಒಂದು ಚಿಟಿಕೆಯಷ್ಟು ಕೇಸರಿ ದಾಳಗಳನ್ನು ಹಾಕ್ತಾಯಿದ್ದೀನಿ ಕೇಸರಿ ದಳ ಹಾಕಿ ಆದಮೇಲೆ ಸ್ವಲ್ಪ ಹಾಲು ಹಾಕ್ತಾಯಿದ್ದೀನಿ ಇದು ಚಿಲ್ಡ್ ಮಿಲ್ಕ್ ಇದನ್ನೀಗ ಸ್ವಲ್ಪ ಹಾಕ್ಕೊಂಡು ನುಣ್ಣಗೆ ರುಬ್ಕೊಳ್ತೀನಿ ಈಗ ರುಬ್ಬಿರೋವಂಥ ಮಿಶ್ರಣ ರೆಡಿಯಾಗಿದೆ ರುಬ್ಬೋವಾಗಬೇಕಿದ್ರೆ ಮತ್ತೆ ಹಾಲನ್ನು ಸೇರಿಸ್ಕೊಳ್ಬೋದು ಇದನ್ನೀಗ ಸರ್ವಿಂಗ್ ಗ್ಲಾಸ್ಗೆ ಹಾಕ್ತಾಯಿದ್ದೀನಿ ನೀವು ಯಾವುದೇ ಹಣ್ಣಿನ ಜ್ಯೂಸ್ ಕುಡಿಬೇಕಾದ್ರೂ ಅದೇ ಸೀಸನ್ಗೋಸ್ಕರ ಕಾಯ್ತಾ ಇರಬೇಕಾಗತ್ತೆ ಅದೇ ನವರತ್ನ ತಂಡಾಯಿ ಮಾಡೋದಿದ್ರೆ ಯಾವ ಸೀಸನಲ್ಲಿ ಬೇಕಾದರೂ ಮಾಡ್ಕೊಂಡು ಕುಡಿಬೋದು ಮತ್ತು ಎಲ್ಲ ವಯಸ್ಸಿನವ್ರಿಗೂ ಆರೋಗ್ಯಕ್ಕೆ ತುಂಬ ಒಳ್ಳೆಯದಿದು ಮತ್ತೆ ಇದರಿಂದ ಯಾವುದೇ ರೀತಿ ಅಡ್ಡ ಪರಿಣಾಮಗಳು ಕೂಡ ಆಗೋದಿಲ್ಲ ಉದಾಹರಣೆಗೆ ವಾಟರ್ಮೆಲನ್ ಜ್ಯೂಸ್ ಕುಡಿದ್ರೆ ಕೆಲವ್ರಿಗೆ ಶೀತ ಆಗುತ್ತೆ ಪೈನಾಪಲ್ ಜ್ಯೂಸ್ ಕುಡಿದ್ರೆ ನೋವು ಬರುತ್ತೆ ಅಂಥ ಯಾವ ಸಮಸ್ಯೆಗಳು ಈ ತಂಡ ಕುಡಿಯೋದ್ರಿಂದ ಬರೋದಿಲ್ಲ ಇದನ್ನು ಯಾವ ಸೀಸನಲ್ಲಿ ಬೇಕಾದರೂ ಮಾಡ್ಕೊಂಡು ಕುಡಿಬೋದು ರುಚಿ ರುಚಿಯಾದ ಪೌಷ್ಟಿಕಾಂಶ ಭರಿತವಾದಂಥ ನವರತನ್ ತಂಡೈ ಕುಡಿಯಲು ಸಿದ್ಧವಾಗಿದೆ ನನ್ನ ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು